ಬಾಂಬ್ ಸ್ಫೋಟಕ್ಕೆ ಬಲಿಯಾದ ಮಾಯಾ ಇತ್ತೀಚೆಗಷ್ಟೇ ಪೊಲೀಸರಿಗೆ ಶರಣಾಗಿದ್ದರು ನಂತರ ಜಾಮೀನಿನ ಮೇಲೆ ಹೊರಬಂದಿದ್ದರು ಮಾಯಕನ ಸಾವಿನ ನಿಗೋಡವನ್ನು ಪತ್ತೆ ಮಾಡಲು ಎಸಿಪಿ ರಾಜೇಶ್ ನೇತೃತ್ವದಲ್ಲಿ ಪೊಲೀಸ್ ತನಿಖೆಗೆ ಆದೇಶಿಸಲಾಗಿದೆ ಅಜ್ಜಿ ಯಾಕೆ ಕೂಗಿದೆ ಅಜ್ಜಿ ಟಿವಿನಲ್ಲಿ ನ್ಯೂಸ್ ಬರ್ತಿದೆ ನೋಡಿ ಮಾಯಕ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಿದ್ದಳಂತೆ ಅವಳು ಸತ್ತಿದ್ದು ಇಡೀ ರಾಜ್ಯಕ್ಕೆ ಸಂತೋಷವಾಗಿದೆ ನೀನು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂತೀಯ ಅಜ್ಜಿ ಮಾಯಕನ ಬಾಂಬ್ ಇಟ್ಟು ಕೊಂದಿರೋದು ಯಾರು ಅಂತ ನಿಮಗೆ ಗೊತ್ತಾ ಅದನ್ನ ನೋಡಿಕೊಳ್ಳೋದಕ್ಕೆ ಪೊಲೀಸರು ಇದ್ದಾರೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅದು ಅವರ ಕೆಲಸ ಇದು ನನ್ನ ಕೆಲಸ ಅಜ್ಜಿ ಏನು ಹೇಳ್ತಾ ಇದೀಯ ಅಂಜಲಿ ಮಾಯಕನ ಬಾಂಬ್ ಇಟ್ಟು ಕೊಂದಿರೋದು ಗೀತಾನೆ ಅಂತ ನನಗೆ ಅನುಮಾನ ಅವತ್ತು ಟಿವಿ ನ್ಯೂಸ್ ನಲ್ಲಿ ಮಾಯಕ ಅಪ್ರೂವರ್ ಆಗಿದಳೆ ಅಂತ ಗೊತ್ತಾದಾಗ ನೀವು ಗೀತನ ಪರ ವಹಿಸಿಕೊಂಡು ನನ್ನ ಹತ್ರ ಜಗಳ ಮಾಡಿದ್ರಿ ಈಗ ನೋಡಿ ನಿಮ್ಮ ಗೀತಾ ಎಂತ ಕೆಲಸ ಮಾಡಿದಳೆ ಅಂತ ಅಂಜಲಿ ಬಾಯಿ ಮುಚ್ಚು ನೀನೇ ಏನೇನೋ ಮಾತಾಡಿ ಗೀತಳನ ಸಿಕ್ಸ್ ಹಾಕೋರ್ ತರ ಮಾತಾಡ್ತಾ ಇದೀಯಲ್ಲ ನೋಡು ಸತ್ಯ ಏನು ಅಂತ ಗೊತ್ತಾಗದೆ ಈ ರೀತಿ ಮಾತಾಡೋದು ತಪ್ಪು ಅಜ್ಜಿ ನಾನು ಹೇಳ್ತಿರೋದೆಲ್ಲ ಸತ್ಯ ಮಾಯಕ ಅಪ್ರೂವರ್ ಆಗಿ ಒಂದ ವೇಳೆ ಕೋರ್ಟ್ಗೆ ಬಂದು ಇರೋ ಸತ್ಯನೆಲ್ಲ ಹೇಳಿದ್ಲು ಅಂತ ಇಟ್ಕೊಳ್ಳಿ ಅವಾಗ ಗೀತಾನು ಸಿಕ್ಕಾಕೊಳ್ತಾಳೆ ನಿಮ್ಗಳ ಎಲ್ಲರ ಎದುರುಗಡೆ ತಾನು ಒಳ್ಳೆಯವಳು ಅಂತ ನಾಟಕ ಆಡ್ತಿದ್ದಲ್ಲ ಅದೆಲ್ಲ ಎಲ್ಲಿ ಗೊತ್ತಾಗ್ಬಿಡುತ್ತೋ ತನ್ನ ಪ್ಲಾನ್ ಎಲ್ಲ ಎಲ್ಲಿ ಫೇಲ್ಯೂರ್ ಆಗ್ಬಿಡುತ್ತೋ ಅಂತ ಮಾಯಕ ಜೈಲಿಂದ ಹೊರಗಡೆ ಬರ್ತಿದ್ದ ಹಾಗೇನೇ ಅವಳ ಕಥೆನ ಮುಗಿಸಿದಾಳೆ ಬಹಳ ಚೆನ್ನಾಗಿದೆ ಅಂಜಲಿ ಬಿಟ್ರೆ ಮಾಯಕನ ಗೀತಾಳೆ ಕೊಲೆ ಮಾಡಿದಾಳೆ ಅಂತ ಕೋರ್ಟ್ನಲ್ಲಿ ಸಾಕ್ಷಿ ಹೇಳೋ ತರ ಇದೆ ಹೌದು ಅಜ್ಜಿ ಯಾಕೆಂದ್ರೆ ಗೀತನ ಬಗ್ಗೆ ನನ್ನ ಹತ್ರ ಎಲ್ಲ ಆಧಾರಗಳು ಇದೆ ನನ್ನ ಜೀವನದ ಜೊತೆ ಹುಡುಗಾಟ ಆಡಿದ್ದಲ್ಲ ಅವಳನ್ನ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂಜಲಿ ಗೀತಳ ಮೇಲೆ ಕೋಪ ಇದ್ರೆ ಅವಳ ಜೊತೆ ಮಾತಾಡಿ ಪರಿಹಾರ ಮಾಡ್ಕೋ ಆದ್ರೆ ಈ ರೀತಿ ಕೊಲೆ ಕೇಸ್ನಲ್ಲಿ ಅವಳನ್ನ ತಗಲಾಕ್ಬೇಡಮ್ಮ ಅಜ್ಜಿ ಗೀತಾ ಕೊಲೆ ಮಾಡಿದಾಳೆ ಅಂತ ನಾನು ಹೇಳ್ತಾನೆ ಇದ್ದೀನಿ ನೀವು ನಂಬೋದಕ್ಕೆ ರೆಡಿ ಇಲ್ವಲ್ಲ ಒಂದು ಕೆಲಸ ಮಾಡಿ ಪ್ರತಿದಿನ ಹೀಗೆ ಟಿವಿನಲ್ಲಿ ಪೇಪರ್ ಅಲ್ಲಿ ನ್ಯೂಸ್ ನೋಡ್ತಾ ಇರಿ ಒಂದಲ್ಲ ಒಂದು ದಿವಸ ನ್ಯೂಸ್ ಅಲ್ಲೇ ಬರುತ್ತೆ ಗೀತಾನೇ ಅಪರಾಧಿ ಅಂತ ಅಕಸ್ಮಾತ್ ಆ ರೀತಿ ಸುದ್ದಿ ಬಂದ್ರೆ ಬರಲಿ ಆದ್ರೆ ಅದಕ್ಕೆ ಕಾರಣ ನೀನಾಗಬಾರದಮ್ಮ ಅಜ್ಜಿ ನನ್ನ ಒಬ್ಬಳಿಂದಾನೆ ಅವಳನ್ನ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಮಾಯಕ್ಕ ಏನೋ ಸತ್ತೋದು ಅವಳ ಜಾಗದಲ್ಲಿ ಗೀತಾ ಅನ್ನೋ ಹೊಸ ರೌಡಿ ಹುಟ್ಟೋದನ್ನ ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವಳು ತಪ್ಪು ಮಾಡಿದಾಳೆ ಅವಳಿಗೆ ಶಿಕ್ಷೆ ಆಗಲೇಬೇಕು ಅಲ್ಲಪ್ಪ ಅವಳು ಈ ಜಂಜಾಟನೇ ಬೇಡ ಅಂತ ನಮ್ಮಿಂದ ದೂರ ಹೋಗಿದಾಳೆ ಅವಳನ್ನ ಜೈಲಿಗೆ ಕಳಿಸ್ಬೇಕು ಅಂತೀಯ ನೀನು ಹೌದು ಯಾಕೆಂದ್ರೆ ಅವಳು ಇರಬೇಕಾದ ಜಾಗನೇ ಅದು ಯಾವತ್ತೂ ಹೊರಗಡೆ ಪ್ರಪಂಚನ ನೋಡಬಾರ್ದು ಅವಳನ್ನ ಶಾಶ್ವತವಾಗಿ ಒಳಗೆ ತಳ್ತೀನಿ ನೋಡ್ತಾ ಇದ್ದೀನಿ